ಬಿಜೆಪಿಯಲ್ಲಿ ಸದ್ಯ ಬಂಡಾಯ ಜ್ವಾಲಾಮುಖಿಯಾಗ್ತಾ ಇದೆ. ಬಿಜೆಪಿಗೆ ಇಂದು ಗುಡ್ ಬೈ ಹೇಳಿದ್ದಾರೆ ಲಕ್ಷ್ಮಣ್ ಸವದಿ ಅವರು. ಎಂಎಲ್ಸಿ ಸ್ಥಾನಕ್ಕೆ ಇಂದು ರಾಜೀನಾಮೆಯನ್ನ ನೀಡಲಿದ್ದಾರೆ ಸವದಿ. ಬಿಜೆಪಿ ವಿರುದ್ಧವೇ ತೋಡೆ ತಟ್ಟಿ ನಿಂತಿದ್ದಾರೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ. ಅತ್ತಣಿಯಲ್ಲಿ ಗೆಲ್ಲೋವರೆಗೂ ಕೂಡ ನಾನು ಹಾರವನ್ನ ಹಾಕಿಸಿಕೊಳ್ಳಲ್ಲ ಅಂತ ಹೇಳಿ ಶಪಥವನ್ನ ಕೂಡ ಮಾಡಿದ್ದಾರೆ. ಬೆಂಬಲಿಗರ ಸಭೆಯಲ್ಲಿ ಬಿಜೆಪಿ ವಿರುದ್ಧ ಸವದಿ ರೋಷಾವೇಶವನ್ನ ತೋರಿಸಿದ್ದಾರೆ. ನನ್ನನ್ನ ಡಿಸಿಎಂ ಸಚಿವ ಸ್ಥಾನದಿಂದ ಕಿತ್ತೊಗೆದ್ರು. ಎಂಎಲ್ಸಿ ಮಾಡುವಾಗ ಯಾರ್ಯಾರದ್ದು ಕಾಲು ಹಿಡಿಸಿದ್ರು. 20 ವರ್ಷ ನನಗೆ ಸಹಾಯ ಮಾಡಿದ ಎಲ್ಲರನ್ನ ನಾನು ಮರೆಯಲ್ಲ. ನನ್ನನ್ನ ಬೆಳೆಸಿದಂತಹ ಎಲ್ಲಾ ಬಿಜೆಪಿ ನಾಯಕರಿಗೂ ಕೂಡ ನಾನು ಧನ್ಯವಾದವನ್ನ ತಿಳಿಸ್ತೇನೆ. ಇವತ್ತಿಗೆ ನನ್ನ ಬಿಜೆಪಿಯ ಋಣ ಮುಗೀತು. ಅಥಣಿಯಲ್ಲಿ ಭಾವುಕವಾಗಿ ಭಾಷಣವನ್ನ ಮಾಡಿದ್ದಾರೆ ಲಕ್ಷ್ಮಣ್ ಸವದಿ. ಇವತ್ತು ಬಿಜೆಪಿಗೆ ಗುಡ್ ಬೈ ಹೇಳ್ತಾ ಇರುವಂತಹ ಲಕ್ಷ್ಮಣ್ ಸವದಿ ಅವರು ತಮ್ಮ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲಿದ್ದಾರೆ. ಈಗಾಗಲೇ ಟಿಕೆಟ್ ವಂಚಿತರಾಗಿರುವಂತಹ ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ಪಕ್ಷದ ವಿರುದ್ಧವೇ ತೊಡೆತಟ್ಟಿ ನಿಂತಿರುವಂತದ್ದು. ಯಾವುದೇ ಕಾರಣಕ್ಕೂ ನಾನು ಅಥಣಿಯಲ್ಲಿ ಗೆಲ್ಲೋವರೆಗೂ ಕೂಡ ಹಾರವನ್ನ ಹಾಕಿಸಿಕೊಳ್ಳೋದಿಲ್ಲ. ಇದುವರೆಗೂ ನನ್ನ ಜೊತೆ ನಿಂತಹ ನಾಯಕರಾಗಿರಬಹುದು, ಬೆಂಬಲಿಗರಾಗಿರಬಹುದು, ಎಲ್ರಿಗೂ ಕೂಡ ನನ್ನ ಧನ್ಯವಾದ. ಆದ್ರೆ ಬಿಜೆಪಿಗೆ ಇನ್ನಿವರೆಗೂ ಇದ್ದಂತಹ ನನ್ನ ಋಣ ಏನಿತ್ತು ಅದೆಲ್ಲವೂ ಕೂಡ ಮುಗಿದಿದೆ. ಇನ್ನು ಮುಂದೆ ನಾನು ಬಿಜೆಪಿ ಜೊತೆ ಗುರುತಿಸಿಕೊಳ್ಳೋದಿಲ್ಲ. ನನ್ನನ್ನ ಡಿಸಿಎಂ ಸ್ಥಾನದಿಂದ ಆಗಿರಬಹುದು, ಸಚಿವ ಸ್ಥಾನದಿಂದ ಅವತ್ತು ಕಿತ್ತೋಗಿದ್ರು. ಎಂಎಲ್ಸಿ ಸ್ಥಾನವನ್ನ ಕೊಡಬೇಕಾದ್ರೆ ಯಾರ್ಯಾರದ ಕಾಲನ್ನ ಕೂಡ ಹಿಡಿಸಿದ್ರು, ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ. ಇನ್ ಮುಂದೆ ನಾನು ಬಿಜೆಪಿಯಲ್ಲಿ ಇರೋದಿಲ್ಲ ಅಂತ ಹೇಳಿ ಭಾವುಕವಾಗಿ ಮಾತನಾಡಿದ್ದಾರೆ. ಜೊತೆಗೆ ನಾನು ಅಥಣಿಯಲ್ಲಿ ನಿಂತು ಗೆದ್ದೆ ಗೆಲ್ತೀನಿ ಎನ್ನುವಂತಹ ಭರವಸೆಯೊಂದಿಗೆ ತೊಡೆತಟ್ಟಿದ್ದಾರೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ. ನನ್ನ ಪಕ್ಷದಿಂದ ನಾನು ಹೊರಗೆ ಹೋಗ್ತಾ ಇದ್ದೀನಿ. ನನ್ನ ವಿಧಾನ ಪರಿಷತ್ತಿನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ, ಪಕ್ಷದ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ನಾನು ಈ ಒಂದು ನಿರ್ಧಾರವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ದಯ, ನಿಮ್ಮೆಲ್ಲರ ಅಂತಃಕರಣ ನಿಮ್ಮ ಮನೆಯ ಮಗನ ಮೇಲೆ ಇರಲಿ ಅಂತ ಹೇಳಿ ನೀವೆಲ್ಲರೂ ಒಂದ್ಸಲ ಕೈ ಜೋಡಿಸಿ ನಿನ್ನ ಜೊತೆಗೆ ನಾನು ಇರ್ತೀನಿ ಅಂತ ಹೇಳಿ ಬಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಅತ್ತಣಿಯ ಜನರ ಸ್ವಾಭಿಮಾನಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ನಾನು ವಿದಾಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಒಂದನೇದು ರಾಷ್ಟ್ರದ ಮಹಾನ್ ಚೇತನ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ವೇದಿಕೆ ಹಚ್ಚಿಕೊಳ್ಳುವಂತ ಸೌಭಾಗ್ಯ ನನಗೆ ಸಿಕ್ಕಿತ್ತು, ಅವರ ಆಶೀರ್ವಾದ ನನಗೆ ಸಿಕ್ಕಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಹಿಡ್ಕೊಂಡು, ನರೇಂದ್ರ ಮೋದಿ ಅವರನ್ನು ಹಿಡ್ಕೊಂಡು, ಲಾಲ್ ಕೃಷ್ಣ ಅದ್ವಾನಿ ಅವ್ರನ್ನ ಹಿಡ್ಕೊಂಡು, ಯಡಿಯೂರಪ್ಪನವರು, ದೇವೇಗೌಡರು ಅಲ್ಲ ನಮ್ಮ ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು, ಇವರೆಲ್ಲರೂ ನನಗೆ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಅನೇಕ ಜನ ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳು ನನಗೆ ಸಹಾಯ ಮಾಡಿದ್ದಾರೆ, ಅನೇಕ ಶಾಸಕರು ನನಗೆ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಹೃದಯ ತುಂಬಿ ಅಭಿನಂದನೆಗಳನ್ನು ಹೇಳ್ತೀನಿ. ಈ 20 ವರ್ಷದ ಕಾಲಾವಧಿ ಒಳಗೆ ನಾನು ನಡೀತಕ್ಕಂಥ ಸಂದರ್ಭದಲ್ಲಿ ಏನಾದರೂ ತಪ್ಪು ತಡಿ ಆಗಿದ್ರೆ ಅದನ್ನ ನಿಮ್ಮ ಮನೆ ಮಗ ಅಂತ ಹೇಳಿ ನೀವು ಸಮೀಕ್ಷಿಸಬೇಕು ಅಂತ ಹೇಳಿ ನನ್ನ ಪಕ್ಷದ ಎಲ್ಲ ನಾಯಕರಿಗೆ ನಾನು ವಿನಂತಿ ಪೂರ್ವಕವಾಗಿ ನಾನು ಕೇಳಿಕೊಂಡು, ನನ್ನದೇ ಆಗಿರ್ತಕ್ಕಂಥ ಕನಸಿದೆ, ನಾನು MLA ಆಗಿ ಹೋಗಿದ್ದೀನಿ, ಮಂತ್ರಿ ಆಗಿದ್ದೀನಿ, ಉಪಮುಖ್ಯಮಂತ್ರಿ ಆಗಿದ್ದೀನಿ, ಎಲ್ಲವನ್ನು ಅನುಭವಿಸಿದ್ದೀನಿ. ಇನ್ನು ಅನುಭವಿಸ್ಬೇಕಾಗಿದ್ದು ಏನೂ ಇಲ್ಲ. ನನ್ನ ಕ್ಷೇತ್ರದಲ್ಲಿ ನನ್ನದೇ ಆಗಿರ್ತಕ್ಕಂಥ ಕೆಲವೊಂದು ಕನಸುಗಳಿದಾವೆ. ಈ ಕ್ಷೇತ್ರಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಇನ್ನೊಂದು ನನ್ನ ಕನಸಿದೆ. ಆ ಕನಸನ್ನು ನೆರವೇರಿಸಲಿಕ್ಕೆ ಯಾರು ಸಿದ್ಧರಾಗ್ತಾರೋ ಅವರ ಮನೆ ಬಾಗಿಲಿಗೆ ನಾನು ಹೋಗಿ ಅವರನ್ನು ಕೇಳ್ತೀನಿ, ಅವರು ಒಪ್ಪಿದರೆ ಆ ಪಕ್ಷದಿಂದ ನಾನು ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಬಂದು ನಿಲ್ತೀನಿ. ಮುಖಂಡರ ಜೊತೆಗೇನೂ ಸಮಾಲೋಚನೆ ಮಾಡ್ತೀನಿ, ಕಾಂಗ್ರೆಸ್ ಮುಖಂಡರ ಜೊತೆಗೇನೂ ಸಮಾಲೋಚನೆ ಮಾಡ್ತೀನಿ. ಯಾರು ನನ್ನ ಕ್ಷೇತ್ರಕ್ಕೆ ನನ್ನ ಬೇಡಿಕೆಗೆ ಅನುಗುಣವಾಗಿ ಮುಂದೆ ನಿಮ್ಮ ಸರ್ಕಾರ ಬಂದಾಗ ಅನುದಾನವನ್ನು ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಡ್ತಾರೋ ಅವ್ರ ಜೊತೆಗೆ ನಾನು ಕೈ ಜೋಡಿಸುವಂತ ಕೆಲಸವನ್ನು ನಾನು ಮಾಡ್ತೀನಿ. ಇವತ್ತು ನನಗೆ ಯಾವುದೇ ಮುಚ್ಚುಮರಿ ಇಲ್ಲ, ನನಗೆ ಯಾವುದೇ ಇವತ್ತು ಮುಚ್ಚಿಡ್ತಕ್ಕಂಥ ಅದು ಅವಶ್ಯಕತೆನೂ ಇಲ್ಲ. ನಾಳೆ ಬೆಳಿಗ್ಗೆ ನಾನು ಹೋಗಿ
ನನಗ ಜೆಡಿಎಸ್ ಅವರು ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಕೇಳಿದ್ದಾರೆ ಇನ್ನು ಬೇರೆ ಬೇರೆ ಎಲ್ಲರೂ ಕೇಳಿದ್ದಾರೆ ಆದರೆ ನಾನು ಅವರಿಗೆ ಹೇಳಿದ ಒಂದೇ ಉತ್ತರ ಅತ್ನಿ ಕ್ಷೇತ್ರದಲ್ಲಿ ಇರತಕ್ಕಂತ ನನ್ನ ಜನ ನನಗೆ ಹೈ ಕಮಾಂಡ್ ನನಗೆ ಯಾರೂ ಇವತ್ತು ಹೈ ಕಮಾಂಡ್ ಇಲ್ಲ ನನಗೆ ಇವತ್ತು ಯಾರೂ ಹೈ ಕಮಾಂಡ್ ಇಲ್ಲ ನಾನು ಸ್ವತಂತ್ರ ಪಿಂಜರದಿಂದ ಹೊರಗೆ ಹಾರತಕ್ಕಂತ ಒಂದು ಹಕ್ಕಿ ನಾನು ಎಲ್ಲಿ ಬೇಕಾದರೂ ಹೋಗಬಹುದು ಪಿಂಜರದ ಗಿಳಿ ಇವತ್ತು ಹೊರಗೆ ಬಂದಿದೆ ಆದ್ರೆ ಆ ಗಿಳಿ ಎಲ್ಲಿ ಹೋಗಬೇಕು ಅಲ್ಲಿ ಪಿಂಜರ ಯಾವ ತರದಿಂದ ಇರಬೇಕು ಅಂತಕಂತದನ್ನ ನಾನು ಅಧ್ಯಯನ ಮಾಡಲಿಕ್ಕೆ ನನಗೆ ಒಂದು ಸ್ವಲ್ಪ ಸಮಯ ಬೇಕು ನಾನು ನಾಳೆ ಬೆಂಗಳೂರಿಗೆ ಹೋಗಬೇಕು ಎಲ್ಲಾ ಪಕ್ಷದ ನಾಯಕರ ಜೊತೆಗೆ ಚರ್ಚೆ ಮಾಡ್ತೀನಿ ನಾನು ಅವರಿಗೆ ಹೇಳ್ತೀನಿ ಈಗ ನನಗೆ 20 ವರ್ಷದಲ್ಲಿ ನಾನು ಸಹಿಸಿಕೊಂಡು ಬಂದಿರತಕ್ಕಂತ ನೋವು ಸಾಕಾಗಿದೆ ಪಕ್ಷ ನನಗೆ ದ್ರೋಹ ಮಾಡಿಲ್ಲ ಪಕ್ಷ ನನಗೆ ಅತ್ಯಂತ ಉನ್ನತ ಮಟ್ಟಕ್ಕೆ ಓದಿದೆ ಪಕ್ಷದ ಬಗ್ಗೆ ಎರಡು ಮಾತಿಲ್ಲ ಆದರೆ ಪಕ್ಷದಲ್ಲಿ ಇರತಕ್ಕಂತ ಕೆಲವೊಂದು ಸ್ನೇಹಿತರು ಪ್ರತಿನಿತ್ಯ ನನಗೆ ಚುಚ್ಚಿರತಕ್ಕಂತದ್ದು ನೋವು ಇನ್ನೂ ಗಾಯಾಗಿದ್ದು ಅರ್ಥ ಇಲ್ಲ ಪುನಃ ನಿಮ್ಮಲ್ಲಿ ಬಂದಾಗ ಮತ್ತೆ ನಿಮ್ಮಲ್ಲಿನೂ ಕೂಡ ಚುಚ್ಚುವಂತ ಜನ ನನಗೆ ಆಗಬಾರದು ಅಂತ ಹೇಳಿ ನಾನು ಅವರಿಗೆ ಮುಂದೆ ಕೇಳ್ತೀನಿ।